ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ PGCET ವ್ಲಾಗ್ ನಿಮ್ದು. ನಂದು ಆಲ್ರೆಡಿ ತಮ್ಮನೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, PGCET ವ್ಲಾಗ್ ಅಂದ್ಬಿಟ್ಟು. ಇವತ್ತು ಆಕ್ಚುಲಿ ಟ್ಯೂಸ್ಡೇ, ನಾ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಫುಲ್ ತಲೆ ನೋಡ್ತಾ ಇದೆ ನನ್ಗೆ. ಎಕ್ಸಾಮ್ ಮುಗಿಸ್ಕೊಂಡು ಬಂದು ಒಂದ್ ನಿದ್ದೆ ಮಾಡಿ ಎದ್ದು, ಇಲ್ಲ ಈ ವ್ಲಾಗ್ ಮಾಡ್ಲೇಬೇಕು, ಇವತ್ತು ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು ರಿಪ್ಲೈಂಗ್ ಟು ಕಮೆಂಟ್ಸ್ ಅಂತ. ಅದರಲ್ಲೂ ಕೂಡ ಇವಾಗ ಕಮೆಂಟ್ ಮಾಡ್ತಾ ಇದ್ರ PGCET ಬಗ್ಗೆ ಬೇಗ ವ್ಲಾಗ್ ಮಾಡಿ ಅಂತ. ಸೊ ನನ್ಗೆ ಇದ್ರ ಬಗ್ಗೆ ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟು, ಇಲ್ಲ ಇದು ಮಾಡ್ಲೇಬೇಕು ಬೇಗ ಅಂತ ತಲೆ ನೋಡ್ತಾ ಇದ್ರು ಕೂಡ ಇವತ್ತು ಇಲ್ಲ ಇದು ಮುಗಿಸ್ಬಿಡೋಣ ಇವತ್ತು. ಅದು ಏನಾಗುತ್ತೆ ಗೊತ್ತಾ ಗೈಸ್, ನಾನು ಎಕ್ಸಾಮ್ ಇರೋ ದಿನ ಸ್ವಲ್ಪ ಬೇಗ ಎದ್ದೊಳ್ತೀನಿ, ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆ ತರ ಎದ್ದೊಳ್ತೀನಿ. ಬಿಕಾಸ್ ನಾನು ನಿನ್ನೆ ಏನೇ ಓದೋದಿಲ್ಲ, ನಾನು ಮೋಸ್ಟ್ ಆಫ್ ದಿ ಥಿಂಗ್ ನಾನು ಓದಲ್ಲ. ಏನೇ ಓದಲಿ, ಎಕ್ಸಾಮ್ ದಿನ ನನ್ಗೆ ಬೆಳಗ್ಗೆ ಬೇಗ ಎದ್ದು ಓದ್ಲಿಲ್ಲ ಅಂದ್ರೆ ನನ್ಗೆ ಅಷ್ಟೇ ಓದಿದ್ರು ನಾನು ಓದಿಲ್ಲ ಅನ್ನೋ ತರ ಫೀಲ್ ಆಗುತ್ತೆ ನನಗೆ. ಸೊ ಅದಕ್ಕೆ ನನ್ಗೆ ಎಕ್ಸಾಮ್ ದಿನ ಬೇಗ ಎದ್ದೋಳೋ ಅಭ್ಯಾಸ. ಸೊ ಅಷ್ಟು ಬೇಗ ಎದ್ದೋಳೋದ್ರಿಂದ ನನ್ಗೆ ತಲೆನೋವು ಬರುತ್ತೆ, ತುಂಬಾ ಹೊತ್ತು ಎದ್ದೇ ಇರ್ತೀನಲ್ವ ಹಂಗಾಗಿ. ಸೊ ಆದ್ರೂ ನಾವು ಪ್ರೊಡಕ್ಟಿವ್, ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ರೆ ನಾನು ಫುಲ್ ಜೋಶಲ್ಲಿ ಇರ್ತೀನಿ, ಫುಲ್ ಖುಷಿಯಾಗಿರ್ತೀನಿ, ಫುಲ್ ಎನರ್ಜಿ ಬಂದ್ಬಿಡುತ್ತೆ ನನಗೆ. ಸೊ ಯಾ, PGCET ಬಗ್ಗೆ ಮಾತಾಡೋಣ. PGCET ನಂದು ರ್ಯಾಂಕಿಂಗ್ ಬಗ್ಗೆ ಎಲ್ಲ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದೀನಿ. ಸೊ ನಾನ್ ಹೆಂಗ್ ಸ್ಟಡಿ ಮಾಡಿದೆ, ನೀವೇನ್ ಸ್ಟಡಿ ಮಾಡಿದ್ರಿ, ಏನ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಯಾವ ಬುಕ್ ಅಲ್ಲಿ ಸ್ಟಡಿ ಮಾಡಿದ್ರಿ, ಇದು ನಿಮ್ಮ ಕ್ವೆಶನ್ಸ್ ಆಗಿತ್ತು. ನಾನು ಹೇಗ್ ಸ್ಟಡಿ ಮಾಡಿದೆ ಅಂತ ಕೇಳೋದಾದ್ರೆ, ಸೊ ನಮ್ಗೆ ನಮ್ದು UG ಎಕ್ಸಾಮ್ಸ್ ಆಗಿ 10 ಡೇಸ್ಗೆ ಕರೆಕ್ಟ್ ಆಗಿ PGCET ಎಕ್ಸಾಮ್ಸ್ ಅಂತ ಹೇಳಿದ್ರು. ಬಟ್ ಆದ್ರೆ ಆಮೇಲೆ ಅದು ಪೋಸ್ಟ್ಪೋನ್ ಆಗಿತ್ತು, ಒಂದು 15 ಡೇಸ್ ಏನೋ ಪೋಸ್ಟ್ಪೋನ್ ಆಗಿತ್ತು. ಸೊ ನಾನು ಆ ಎಲ್ಲಾ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡಿ ಓದ್ಕೊಂಡೆ PGCET. ನಾನು ಓದಿದ ಬುಕ್ ಬಂದ್ಬಿಟ್ಟು ಇದೇ ಬುಕ್ ಅಲ್ಲಿ, ನಾನು ಲಾಸ್ಟ್ ವ್ಲಾಗ್ ನಲ್ಲಿ ಕೂಡ ಈ ಬುಕ್ ನ ತೋರಿಸಿದೆ. ಈ ಬುಕ್ ನಾನೇನ್ ಪರ್ಚೇಸು ಮಾಡಿಲ್ಲ, ನಾನು ಯಾವ ಕ್ಲಾಸಿಗೂ ಹೋಗಿಲ್ಲ ಗೈಸ್, ಇದಂತೂ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಯಾವ ಕ್ಲಾಸ್ಗೂ ಹೋಗಿಲ್ಲ, ನಾನು ಈ ಬುಕ್ ನ ಕೂಡ ಪರ್ಚೇಸ್ ಮಾಡಿಲ್ಲ. ನಾವು ಬರೆದಿದ್ದು PGCET 2023 ಎಕ್ಸಾಮ್ಸ್, ಬಟ್ ಆದ್ರೆ ನಾನು ಓದಿದ್ದು PGCET 2022 ಬುಕ್ ಅಲ್ಲಿ. ಇದನ್ನ ನಾನು ನಮ್ಮ ಸೀನಿಯರ್ಸ್ ಇಂದ ಬೋರೋ ಮಾಡಿ ಆ ಬುಕ್ ಅಲ್ಲೇನೆ ನಾನು ಓದ್ಕೊಂಡಿದ್ದು, ಅಷ್ಟು ಬಿಟ್ರೆ ನಾನು ಯಾವ ಬುಕ್ನು ಪರ್ಚೇಸ್ ಮಾಡಿಲ್ಲ, ಯಾವ ಕ್ಲಾಸಸ್ಗೂ ಹೋಗಿಲ್ಲ. ಸೊ ಇದರಲ್ಲಿ ನಿಮ್ಗೆ ಎಲ್ರಿಗೂ ಇವಾಗಲೇ ಸಿಲೆಬಸ್ ಗೊತ್ತಿರುತ್ತೆ ಎಲ್ಲಾರ್ಗುನು ಅಲ್ವಾ. ಫಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಇರತ್ತೆ, ಅದಾದ್ಮೇಲೆ ಜನರಲ್ ನಾಲೆಡ್ಜ್ ಇರತ್ತೆ, ಅದಾದ್ಮೇಲೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇರುತ್ತೆ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲಿ ಅಂದ್ರೆ ಮ್ಯಾಥ್ಸ್, ಇಟ್ಸ್ ನಥಿಂಗ್ ಬಟ್ ಮ್ಯಾಥ್ಸ್. ಮತ್ತೆ ಲಾಜಿಕಲ್ ರೀಸನಿಂಗ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಅಲ್ಲಿ ರೀಸನಿಂಗ್ ಕ್ವೆಶನ್ಸ್, ಟೈಮ್ ಸೀರೀಸ್ ಅಥವಾ ಕ್ಲಾಕ್ ಕ್ವೆಶನ್ಸ್, ಈ ತರ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಆಯ್ತಾ, ನಿಮ್ಗೆ ಸಿಲೆಬಸ್ ಆಲ್ರೆಡಿ ಗೊತ್ತಿದೆ. ನಾನ್ ಹೆಂಗ್ ಓದಿದೆ ಅಂತಂದ್ರೆ, ಆಕ್ಚುಲಿ ಈ ಬುಕ್ ಅಲ್ಲಿ ಜನರಲ್ ನಾಲೆಡ್ಜ್ ನಾನು ಓದಕ್ಕಾಗಲ್ಲ, ಬಿಕಾಸ್ ಇದು ಔಟ್ಡೇಟೆಡ್ ಆಗಿಬಿಡುತ್ತೆ ನಮ್ PGCET ಎಕ್ಸಾಮ್ಸ್ ಗೆ. ಸೊ ನಾನ್ ಜನರಲ್ ನಾಲೆಡ್ಜ್ ಅನ್ನ ಬಿಟ್ಬಿಟ್ಟಿದೆ. ನೀವೇನಾದ್ರೂ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾ ಇದ್ದೀರಾ ದಿನಾಗ್ಲೂ ಫಾರ್ ಎನಿ ಪರ್ಪಸ್, ನಿಮ್ಗೆ ಕೇಳಕ್ ಇಷ್ಟ ಅಥವಾ ಕರೆಂಟ್ ಅಫೇರ್ಸ್ ನೋಡಕ್ ಇಷ್ಟ, ಈ ತರ ಏನೋ ಅಪ್ಡೇಟ್ ಆಗ್ತಾ ಇದ್ದೀರಾ ಅಂದ್ರೆ ನೀವು ಜನರಲ್ ನಾಲೆಡ್ಜ್ ಓದೋ ಅವಶ್ಯಕತೆನೆ ಇಲ್ಲ, ಅದಕ್ಕೆ ಟೈಮೇ ಇಟ್ಕೋಬೇಡಿ. ಆಯ್ತಾ, ಆರಾಮ ಕ್ರ್ಯಾಕ್ ಮಾಡ್ಬೋದು. ಆಕ್ಚುಲಿ ನಾನ್ ನಿಜ ಹೇಳ್ಬೇಕಂದ್ರೆ ನಂದು ಜನರಲ್ ನಾಲೆಡ್ಜ್ ಅಲ್ಲಿ ಒಂದ್ 3 ಮಾರ್ಕ್ಸ್ ಬಂದಿರ್ಬೋದು ಅಷ್ಟೇ. ನನ್ ಜನರಲ್ ನಾಲೆಡ್ಜ್ ನ ಕಾನ್ಸಂಟ್ರೇಟು ಮಾಡಿಲ್ಲ, ನನ್ ಜನರಲ್ ನಾಲೆಡ್ಜ್ ಅಲ್ಲಿ ಮಾರ್ಕ್ಸು ಬಂದಿಲ್ಲ. ಬಿಕಾಸ್ ನನ್ ಪೇಪರ್ ನ ಬಂದು ವಾಪಸ್ ಮನೆಗ್ ಬಂದು ಇವ್ಯಾಲ್ಯೇಟ್ ಮಾಡಿದಾಗ ನಂಗೆ ಗೊತ್ತಾಯ್ತು ಜನರಲ್ ನಾಲೆಡ್ಜ್ ಅಲ್ಲಿ ನಾನು ಮಾಡಿರೋದು ಎಲ್ಲ ಕ್ವೆಶನ್ಸ್ ರಾಂಗು, ಯಾವ್ದೋ ಒಂದ್ 3 ಏನೋ ಅದು ಇಂಕಿ ಪಿಂಕಿ ಪಾಂಕಿ ಅಲ್ಲಿ ಕರೆಕ್ಟ್ ಆಗಿತ್ತು ಅಂತ. ಆಯ್ತಾ, ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ, ಎಲ್ಲರೂ ಹೇಳ್ತಾ ಇದ್ದಿದ್ ಏನಂದ್ರೆ 2023 PGCET ಕ್ವೆಶನ್ ಪೇಪರ್ ಏನಿತ್ತು, ಇಟ್ ವಾಸ್ ಅ ಮೋಸ್ಟ್ ಡಿಫಿಕಲ್ಟ್ ಕ್ವೆಶನ್ಸ್ ವೆನ್ ಕಂಪೇರ್ ಟು ಲಾಸ್ಟ್ 10 ಇಯರ್ಸ್. 10 ಇಯರ್ಸ್ ಕಂಪೇರ್ ಮಾಡಿದ್ರೆ ನಮ್ಮ 2023 PGCET ಕ್ವೆಶನ್ ನೇ ತುಂಬಾ ಜಾಸ್ತಿ ಟಫ್ ಇದ್ದಿದ್ ಕ್ವೆಶನ್ ಪೇಪರ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅದು ಬಿಟ್ರೆ ನಾನು ಜನರಲ್ ನಾಲೆಡ್ಜ್ ನ ಕಾನ್ಸಂಟ್ರೇಟ್ ಮಾಡಿಲ್ಲ, ನನ್ಗೆ ಅಲ್ಲಿಂದ ಮಾರ್ಕ್ಸ್ ಬಂದು ಇಲ್ಲ, ಒಂದ್ 3 ಮಾರ್ಕ್ಸ್ ಬಂದಿರ್ಬೋದು ಅಷ್ಟೇ. ಅದು ಬಿಟ್ರೆ ನಾನು ಇಂಗ್ಲಿಷ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮತ್ತೆ ಈ ಲಾಜಿಕಲ್ ರೀಸನಿಂಗ್ ಏನಿತ್ತು ಅದನ್ನೆಲ್ಲ ಇದೇ ಬುಕ್ ಅಲ್ಲಿ ತುಂಬಾ ಚಂದ ಪ್ರಾಕ್ಟೀಸ್ ಮಾಡಿದ್ದೆ. ಅಂಡ್ ಲಾಸ್ಟ್ 10 ಇಯರ್ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡಿದೆ, ಲಾಸ್ಟ್ 10 ಇಯರ್ ಕ್ವೆಶನ್ ಪೇಪರ್ಸ್ ನ ಕೂಡ ನೀಟಾಗಿ ಸಾಲ್ವ್ ಮಾಡಿದೆ ನಾನು. ಇಂಗ್ಲಿಷ್ಗೆ ಬರೋದಾದ್ರೆ ಫಸ್ಟ್ ನಾನು ಸಬ್ಜೆಕ್ಟ್ ವೈಸ್ ಮಾತಾಡ್ತೀನಿ. ವೆನ್ ಇಟ್ ಕಮ್ಸ್ ಟು ಇಂಗ್ಲಿಷ್, ಇಂಗ್ಲಿಷ್ ಸಬ್ಜೆಕ್ಟ್ ನ ತಗೊಂಡ್ರೆ ಇದಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಬೇಕಿಲ್ಲ. ಯಾಕಂದ್ರೆ ಏನೇ ಓದಿ ನೀವು ಸುಮ್ನೆ ಒಂದ್ಸಲ ಏನ್ ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಅಂತ ಚೆಕ್ ಮಾಡಿ ಲಾಸ್ಟ್ ಇಯರ್ ಪೇಪರ್ಸ್ ನ ಸಾಲ್ವ್ ಮಾಡಿ, ದಟ್ ಈಸ್ ಎನಫ್ ಇಂಗ್ಲಿಷ್ಗೆ.
ಬಿಕಾಸ್ ಇಂಗ್ಲಿಷ್ ಏನಿದೆ ಅಲ್ವಾ ಸಬ್ಜೆಕ್ಟ್, ಇಲ್ಲಿ ತುಂಬಾ ಬೇಸಿಕ್ ಆಗಿರುತ್ತೆ. ನಿಮ್ಗೆ ಒಂದು ಮ್ಯಾನೇಜಬಲ್ ಫ್ಲೂಯೆಂಟ್ ಇಂಗ್ಲಿಷ್ ಬರುತ್ತೆ, ನಿಮ್ಗೆ ಒಂದು ಮ್ಯಾನೇಜಬಲ್ ಇಂಗ್ಲಿಷ್ ಗೊತ್ತು, ಅಂಡ್ ನಿಮ್ಗೆ ಗ್ರಾಮರ್ಸ್ ಎಲ್ಲ ಸ್ವಲ್ಪ ಗೊತ್ತಾಗುತ್ತೆ, ಗ್ರಾಮರ್ಸ್ ಎಲ್ಲಿ ಯೂಸ್ ಮಾಡಬೇಕು, ಯಾವ ಗ್ರಾಮರ್ ಎಲ್ಲಿ ಬಂದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದೆಲ್ಲ ಒಂದು ಬೇಸಿಕ್ ನಾಲೆಡ್ಜ್ ಇದೆ ಇಂಗ್ಲಿಷ್ ಅಲ್ಲಿ ಅಂತಂದ್ರೆ, ದಟ್ ಈಸ್ ಎನಫ್ ಟು ಕ್ರ್ಯಾಕ್ ಇಂಗ್ಲಿಷ್ ಸಬ್ಜೆಕ್ಟ್. ಓಕೆನಾ? ಇಂಗ್ಲಿಷ್ ಅಲ್ಲಿ ಏನಂದ್ರೆ ಎಲ್ಲ ಹೆಂಗಾಗತ್ತೆ ಅಂದ್ರೆ ಒಂಥರ ಜಂಬಂಡ ಕ್ವೆಶನ್ಸ್ ಕೇಳ್ಬಿಡ್ತಾರೆ. ಓಕೆನಾ? ಏನೋ ಒಂದು ಕ್ವೆಶನ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ಗೆ ಕರೆಕ್ಟ್ ಅವ್ರು ತಪ್ಪ ಕೊಟ್ಟಿರ್ತಾರೆ ಆ ಸೆಂಟೆನ್ಸ್ ಅನ್ನ, ಆ ಸೆಂಟೆನ್ಸ್ ಅನ್ನ ನೀವು ಕರೆಕ್ಟ್ ಫಾರ್ಮ್ ನ ಬರೀಬೇಕು. ಆ ಕರೆಕ್ಟ್ ಫಾರ್ಮ್ಗೆ ಏನ್ ಮಾಡಿರ್ತಾರೆ, ನಾಲ್ಕು ಆಪ್ಷನ್ಸ್ ಕೂಡ ತುಂಬಾ ಸಿಮಿಲರ್, ನೀವು ಓದ್ಬಿಟ್ರೆ ಎಲ್ಲಾ ಆಪ್ಷನ್ಸ್ ಕರೆಕ್ಟ್ ಆಗಿದೆಯಲ್ಲ, ಎಲ್ಲಾ ಆಪ್ಷನ್ಸ್ ಆಗತ್ತಲ್ಲ ಅಂತ ಅನ್ಸ್ಬೇಕು, ಅಷ್ಟು ಕನ್ಫ್ಯೂಸಿಂಗ್ ಆಗಿರುತ್ತೆ. ಆಯ್ತಾ? ಅದೊಂದನ್ನ ನೀವು ಕ್ರ್ಯಾಕ್ ಮಾಡ್ಬೇಕು ಅಷ್ಟೇ. ಆಪ್ಷನ್ಸ್ ಏನಿರುತ್ತೆ ಅದು ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ, ಆಪ್ಷನ್ಸ್ ನ ಕ್ರ್ಯಾಕ್ ಮಾಡಿ ನೀವು ಕರೆಕ್ಟ್ ಆನ್ಸರ್ ನ ಹುಡ್ಕೋದೆ ಇಲ್ಲಿ ಕೆಲಸ ನಿಮ್ದು. ಆಯ್ತಾ? ಇದನ್ ಮಾಡೋದಕ್ಕೆ ನೀವು ಏನೇ ಓದಿದ್ರು ಕೂಡ ನೀವು ಓದಿರೋದು ಯಾವ್ದು ಬರಲ್ಲ. ಸೊ ನಿಮ್ ಜನರಲ್ ಇಂಗ್ಲಿಷ್ ಚೆನ್ನಾಗಿರ್ಬೇಕು, ಇಂಗ್ಲಿಷ್ ಚೆನ್ನಾಗಿದ್ರೆ ನೀವು ಆರಾಮಾಗಿ ಇಂಗ್ಲಿಷ್ ಸಬ್ಜೆಕ್ಟ್ ನ ಕ್ರ್ಯಾಕ್ ಮಾಡ್ಬೋದು. ಓಕೆನಾ? ಅದು ಬಿಟ್ರೆ ಸಿನಾನಿಮ್ಸ್, ಆಂಟೋನಿಮ್ಸ್ ಈ ತರ ಕ್ವೆಶನ್ಸ್ ಕೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಜಾಸ್ತಿ ಕೇಳೋದು ಇದೆ ಗೈಸ್, ಈ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಆ ಸೆಂಟೆನ್ಸ್ ಅಲ್ಲಿ ವರ್ಬ್ಸ್ ಆಗಿರ್ಬೋದು ಅಥವಾ ಪ್ರೊನೌನ್ಸ್ ಆಗಿರ್ಬೋದು ಆ ತರ, ಅಥವಾ ಓವೆಲ್ಸ್, ಕಾನ್ಸನೆಂಟ್ಸ್ ಈ ತರ ಕ್ವೆಶನ್ಸ್. ಅದು ಬಿಟ್ರೆ ಸಿನಾನಿಮ್ಸ್, ಆಂಟೋನಿಮ್ಸ್ ಈ ತರ ಆಪೋಸಿಟ್ಸ್, ಅದೇ ಸಿನಾನಿಮ್ಸ್ ಆಂಟೋನಿಮ್ಸ್ ಸಿನಾನಿಮ್ಸ್ ಬರುತ್ತೆ. ಅದು ಬಿಟ್ರೆ ಇವಾಗ ಇಡಿಯಮ್ಸ್ ಬರತ್ತಲ್ಲ, ಈ ತರ ಗಾದೆ ತರನೇ ಇರುತ್ತೆ. ಆಯ್ತಾ? ಅದನ್ನ ಕ್ರ್ಯಾಕ್ ಮಾಡ್ಬೇಕಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್, ಟು ಕಟ್ ದ ಕ್ರ್ಯಾಕಲ್ ಅಂತ ಇದೆ, ಟು ಸ್ಟಾಪ್ ಟಾಕಿಂಗ್ ಅಂಡ್ ಸ್ಟಾರ್ಟ್, ಈ ತರ ಆ ತರ ಇಡಿಯಮ್ಸ್ ಕೇಳ್ತಾರೆ. ಸ್ವಲ್ಪ ನೀವು ಅದನ್ನು ಕೂಡ ಕ್ರ್ಯಾಕ್ ಮಾಡ್ಬೋದು ಈಸಿಯಾಗಿ, ಸ್ವಲ್ಪ ಅರ್ಥ ಆಗ್ಬೇಕಷ್ಟೇ ನಿಮ್ಗೆ ಏನಿದೆ ಕ್ವಶನ್ ಅಂತ, ಆವಾಗ ನಿಮ್ಗೆ ಆನ್ಸರ್ ನ ಕ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಅದು ಬಿಟ್ರೆ ಅದೇ ಸಿಮಿಲರ್ ವರ್ಡ್ಸ್ ಇರುತ್ತಲ್ಲ, ವಿಚ್ ಇಸ್ ದ ವರ್ಡ್ ಸಿ ಸಿ, ಮತ್ತೆ ಇಯರ್ ಇಯರ್, ದ ದ, ಇದೆಲ್ಲಾನು ಯಾವ್ದು ಸೂಟಬಲ್ ಈ ಸೆಂಟೆನ್ಸ್ ಗೆ ಆತರ ವರ್ಡ್ಸ್ ಕೇಳ್ತಾರೆ, ಪ್ಯಾಸೇಜಸ್ ಕೇಳ್ತಾರೆ. ಅದು ಬಿಟ್ರೆ ಅಷ್ಟೇ. ಇಂಗ್ಲಿಷ್ ಅಲ್ಲಿ ತುಂಬಾ ತಲೆ ಕೆಡ್ಸ್ಕೊಳ್ಳೋ ತರ, ತುಂಬಾ ಯೋಚನೆ ಮಾಡೋ ತರ, ತುಂಬಾ ಸ್ಟ್ರೆಸ್ ಮಾಡಿ ಓದ್ಬೇಕು ಅನ್ನೋ ತರ ಕ್ವೆಶನ್ಸ್ ಏನು ಬರಲ್ಲ. ನಾನು ಫ್ರಾಂಕ್ಲಿ ಸ್ಪೀಕಿಂಗ್, ನಾನು 115 ಡೇಸ್ ಓದಿರೋದು ಜಾಸ್ತಿ, ಅದು ಇಂಗ್ಲಿಷಿಗೆಲ್ಲ ನಾನು ಜಾಸ್ತಿ ಟೈಮು ಕೊಟ್ಟಿಲ್ಲ. ಓಕೆನಾ? ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಿರೋದೇ ಕ್ವಾಂಟಿಟೇಟಿವ್ ಅನಾಲಿಸಿಸು ಮತ್ತೆ ಲಾಜಿಕಲ್ ರೀಸನಿಂಗ್, ಇದೆರಡನ್ನ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಂಡಿದ್ದು. ಆಯ್ತಾ? ವೆನ್ ಇಟ್ ಕಮ್ಸ್ ಟು ರೀಸನಿಂಗ್, ರೀಸನಿಂಗ್ ಅಂತ ಬಂದ್ರೆ ಕೋಡಿಂಗ್ಸ್ ಇರುತ್ತೆ ಗೈಸ್. ಈಗ ಎ ಬಿ ಸಿ ಡಿ, ಅದೇ ಆಲ್ಫಬೆಟ್ಸ್ ಕೋಡಿಂಗ್ ಮಾಡೋದು, ನಿಮ್ಗೆ ಗೊತ್ತಾಗುತ್ತೆ. ನೀವು ಸಿಲೆಬಸ್ ನ ತೆಗೆದ್ ನೋಡಿದಾಗ ನಿಮ್ಗೆ ಐಡಿಯಾಸ್ ಬರುತ್ತೆ ಏನು ರೀಸನಿಂಗ್ ಅಂದ್ರೆ ಅನ್ಬಿಟ್ಟು. ಒಂದ್ಸಲ ಚೆಕ್ ಮಾಡಿ ಸಿಲೆಬಸ್ ನ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಆಯ್ತಾ? ಕೋಡಿಂಗ್ ಕೇಳ್ತಾರೆ. ಓಕೆನಾ? ಕೋಡಿಂಗು, ಡಿ ಕೋಡಿಂಗು, ನಂಬರ್ಸ್ ಕೊಟ್ಬಿಟ್ಟು ಆಲ್ಫಬೆಟ್ಸ್ ಗೆ ಕನ್ವರ್ಟ್ ಮಾಡೋದು ಅಥವಾ ಆಲ್ಫಬೆಟ್ಸ್ ಕೊಟ್ಬಿಟ್ಟು ನಂಬರ್ಸ್ ಗೆ ಕನ್ವರ್ಟ್ ಮಾಡೋದು ಈ ತರ ಕೇಳ್ತಾರೆ ರೀಸನಿಂಗ್ ಅಲ್ಲಿ. ಅಂಡ್ ಕ್ಲಾಕ್ ಮತ್ತೆ ಟೈಮ್ ಸೀರೀಸ್ ಕೇಳ್ತಾರೆ. ಇವಾಗ ಟೈಮ್ ಸೀರೀಸ್ ಅಂತ ಬಂದ್ರೆ ಒಂದು ಯಾವ್ದೋ ಎಕ್ಸಾಂಪಲ್ ಕೊಟ್ಬಿಟ್ಟು, ಒಂದು ಟ್ರಾವೆಲ್ ಎಕ್ಸಾಂಪಲ್, ಒಂದು ಟ್ರೈನ್ ಎಕ್ಸಾಂಪಲ್ ಕೊಟ್ಬಿಟ್ಟು ಈ ಟೈಮಿಗೆ ಇಲ್ಲಿ ಡಿಪಾರ್ಚರ್ ಆದ್ರೆ ಯಾವ ಟೈಮಿಗೆ ಅದು ಡೆಸ್ಟಿನೇಷನ್ ರೀಚ್ ಆಗುತ್ತೆ, ಆತರ ಕ್ವೆಶನ್ಸ್ ಕೇಳ್ತಾರೆ. ಅದಾದ್ಮೇಲೆ ಇನ್ನೇನ್ ಕೇಳ್ಬೋದು, ಕ್ಲಾಕ್ ಕ್ವೆಶನ್ಸ್ ಕೇಳ್ತಾರೆ. ಕ್ಲಾಕ್ ಟೈಮ್ ನ ನೀವು ಕಂಡಿಡಿಬೇಕು ಅಂದ್ರೆ ಬೇರೆ ಬೇರೆ ಸಿಚುಯೇಷನ್ ಟೈಮ್ ಕಂಡಿಡಿಬೇಕು. ಅದಾದ್ಮೇಲೆ ನಿಮಿಷ ಸಿಲೆಬಸ್ ನೋಡ್ತೀನಿ, ನನ್ಗೂ ಸ್ವಲ್ಪ ಎಲ್ಲ ಮರ್ತೋಗ್ಬಿಟ್ಟಿದೆ ಅದು. ಯಾ, ಈ ತರ ವೆನ್ ಡಯಾಗ್ರಾಮ್ ಮಾಡೋ ಕ್ವೆಶನ್ಸ್ 100% ಒಂದಾದ್ರೂ ಇರುತ್ತೆ ವೆನ್ ಡಯಾಗ್ರಾಮ್ ಕ್ವೆಶನ್ಸ್. ಇದರಲ್ಲಿ ಫ್ಯಾಮಿಲಿ ರಿಲೇಷನ್ಸ್ ಇರುತ್ತೆ, ಫ್ಯಾಮಿಲಿ ರಿಲೇಷನ್ಸ್ ನ ಕಂಡಿಡಿಯೋದು, ಒಂದು ಪರ್ಸನ್ದು ಅವ್ರ ಯಾರೋ ಸ್ಪೌಸು, ಸ್ಪೌಸ್ ಅವರ ಸಿಸ್ಟರು, ಅವ್ರ ಆಂಟು, ಈ ತರ ಎಲ್ಲ ಏನೇನೋ ಕೊಟ್ಬಿಟ್ಟು ಈ ರಿಲೇಷನ್ ಯಾವ್ದು, ವಾಟ್ ಇಸ್ ದ ರಿಲೇಷನ್ ಆಫ್ ಎ ಟು ಬಿ, ಈ ತರ ಎಲ್ಲ ಕೇಳ್ತಾರೆ. ಈ ತರ ಕ್ವೆಶನ್ಸ್ ಇರತ್ತೆ. ಬ್ಲಡ್ ರಿಲೇಷನ್ ಕೇಳಿದೆ ಅಲ್ವಾ? ಸಿಲೆಬಸ್ ಇಟ್ಕೊಂಡ್ ಬಿಡೋಣ, ಈಸಿ ಆಗತ್ತೆ ನನಗೂ. ನಂಬರ್ ಸೀರೀಸ್ ಕೇಳ್ತಾರೆ. ಅದಾದ್ಮೇಲೆ ಸೀಟಿಂಗ್ ಅರೇಂಜ್ಮೆಂಟ್ಸ್, ಸೀಟಿಂಗ್ ಅರೇಂಜ್ಮೆಂಟ್ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂದ್ರೆ ಹೆಂಗ್ ಗೊತ್ತಾ,
ಇವಾಗ ಒಂದು ಎರಡ್ ಟೀಮ್ ಇರುತ್ತೆ, ಎರಡ್ ಟೀಮ್ ಅಲ್ಲಿ ಏನೋ ಒಂದ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರುತ್ತೆ. ಎ ರೈಟ್ ಸೈಡ್ ಕೂತಿದ್ದಾನೆ, ಬಿ ಲೆಫ್ಟ್ ಸೈಡ್ ಕೂತಿದ್ದಾನೆ, ಸಿ ಮಿಡಲ್ ಆಫ್ ಡಿ ಅಂಡ್ ಇ ಕೂತಿದ್ದಾನೆ, ಈ ತರ ಎಲ್ಲ ಒಂದ್ ಜಂಬಲ್ಡ್ ಆಗಿ ಸೀಟ್ಸ್ ನ ಹೇಳಿರ್ತಾರೆ. ಆ ಸೀಟ್ಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ಒಂದ್ ಯಾವ್ದೋ ಇವಾಗ ಈ ಎಲ್ ಕೂತಿದ್ದಾನೆ, ಯಾರ ಪಕ್ಕ ಕೂತಿದ್ದಾನೆ, ಈ ಸಿಟ್ಟಿಂಗ್ ಬಿಸೈಡ್ ಹೂಮ್, ಆತರ ಈ ತರ ಕ್ವೆಶನ್ಸ್ ಕೇಳ್ತಾರೆ. ಇದು ಸೀಟಿಂಗ್ ಅರೇಂಜ್ಮೆಂಟ್ ಕ್ವೆಶನ್, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಈ ತರದ್ದು ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಕಂಪ್ಲೀಷನ್ ಆಫ್ ಫಿಗರ್, ಕಂಪ್ಲೀಷನ್ ಆಫ್ ಫಿಗರ್ ಕೇಳ್ತಾರೆ. ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ನನ್ಗೆ ಇದು ಯಾವಾಗ್ಲೂ ಆಗ್ತಾ ಇದೆ. ನಾನ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಾಗ ಇಲ್ಲಿ ಡ್ರಿಲ್ ಮಾಡ್ತಾ ಇರ್ತಾರೆ, ಇಲ್ಲ ಇಲ್ಲಿ ಆರಾಮಾಗಿದ್ದಾಗ ನಾನೇನು ಅರಿಯಲಿರ್ತೀನಿ, ಹಿಂಗೆ ಆಗುತ್ತೆ. ಆದ್ರೂ ಇವತ್ತಿಲ್ಲ, ಈ ವ್ಲಾಗ್ ಮಾಡ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಆಯ್ತಾ. ನೆಕ್ಸ್ಟ್ ಕಂಪ್ಲೀಷನ್ ಆಫ್ ಫಿಗರ್ಸ್, ಇದು ಕೂಡ ಒಂದ್ ಪಕ್ಕ ಕ್ವೆಶನ್. ಕಂಪ್ಲೀಷನ್ ಆಫ್ ಫಿಗರ್ ಅಂತ ಅಂದ್ರೆ ಒಂದು ಅರ್ಧ ಫಿಗರ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಈ ಫೋಲ್ಡಿಂಗ್ಸ್ ಎಲ್ಲ ಮಾಡಿದಾಗ ಫೋಲ್ಡಿಂಗ್ಸ್ ಮಾಡ್ತಾ ಮಾಡ್ತಾ ಈ ಒಂದು ಪಿಕ್ಚರ್ ಯಾವ ತರ ಪಿಕ್ಚರ್ ಆಗ್ಬೋದು, ಅಥವಾ ಇದ್ರ ಎಕ್ಸ್ಟೆಂಡೆಡ್ ಪಿಕ್ಚರ್ ಏನಾಗ್ಬೋದು, ಈ ತರ ಕಂಪ್ಲೀಷನ್ ಆಫ್ ಪಿಕ್ಚರ್, ಈ ತರದ ಒಂದು ಕ್ವೆಶನ್ ಕೊಡ್ತಾರೆ. ಆಮೇಲೆ ಅದೇ ಫೋಲ್ಡಿಂಗ್ ಕ್ವೆಶನ್ಸ್, ಪೇಪರ್ ಕಟ್ಟಿಂಗ್ ಕ್ವೆಶನ್ಸ್, ಈ ತರದ್ ಕೇಳ್ತಾರೆ. ಆಮೇಲೆ ಅಷ್ಟೇ, ಕ್ವಾಂಟಿಟೇಟಿವ್ ರೀಸನಿಂಗ್ ಅಲ್ಲಿ ಇದೇ ಕ್ವೆಶನ್ಸ್ ಜಾಸ್ತಿ ಕೇಳೋದು. ಆಮೇಲೆ ಅನಾಲಜೀಸ್ ಕೇಳ್ತಾರೆ, ಸಿನಾನಿಮ್ ಬೇಸ್ಡ್ ಅನಾಲಜಿ, ವರ್ಕರ್ ಟೂಲ್ಸ್ ಬೇಸ್ಡ್ ಅನಾಲಜಿ. ಅನಾಲಜಿ ಅಂದ್ರೆ ಆಪೋಸಿಟ್ ವರ್ಡ್ ತರ, ಬಿಗ್ಗು, ಲಾರ್ಜು, ಸ್ಮಾಲು, ಏನು ಟಾಲು, ಆತರ ಈ ತರ ಕ್ವೆಶನ್ಸ್ ಈ ತರದ್ದು ಕೇಳ್ತಾರೆ. ಓಕೆನಾ, ರೀಸನಿಂಗ್ ಅಲ್ಲಿ. ಸೊ ಇದ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ರೀಸನಿಂಗ್. ಕೋಡಿಂಗ್ ಆಗಿರ್ಬೋದು, ಡಿಕೋಡಿಂಗ್ ಆಗಿರ್ಬೋದು, ಟೈಮ್ ಸೀರೀಸ್ ಆಗಿರ್ಬೋದು, ಅದು ಬಿಟ್ರೆ ಸೀಟಿಂಗ್ ಅರೇಂಜ್ಮೆಂಟ್ಸ್, ಬ್ಲಡ್ ರಿಲೇಷನ್ಸ್, ಆಮೇಲೆ ಫೋಲ್ಡಿಂಗ್ ಪೇಪರ್ಸ್, ಕಂಪ್ಲೀಟಿಂಗ್ ಫಿಗರ್, ಮತ್ತೆ ಅನಾಲಜಿ, ಈ ಕ್ವೆಶನ್ಸ್ ಅಲ್ಲೇ ಕೇಳ್ತಾರೆ. ಸ್ವಲ್ಪ ಜಾಸ್ತಿ ನಾನು ಹೆಂಗ ಅಂದ್ರೆ ಯಾವ ರೇಂಜ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೀನಿ ಅಂದ್ರೆ, ನಂಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಇರ್ತಾ ಇತ್ತು ಪ್ರಾಕ್ಟೀಸ್ ಮಾಡಕ್ಕೆ. ಓಕೆನಾ, ನಾನು ಏನಾದ್ರೂ ಆನ್ಸರ್ಸ್ ಕರೆಕ್ಟ್ ಆಗಿ ಮಾಡ್ಬಿಟ್ಟೆ ಅಂತ ಅಂದ್ರೆ ನಂಗೆ ಫುಲ್ ಖುಷಿ. ಅದಕ್ಕೆ ಈ ರೀಸನಿಂಗ್ ಇದೆಲ್ಲ ನೀವು ಸ್ಟಾರ್ಟ್ ಮಾಡಿ ವರ್ಕ್ ಮಾಡಕ್ಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ, ನಿಮಗೆ ಹಂಗ ಅನ್ಸುತ್ತಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇತ್ತು. ನಾನು ಒಂದು ಕ್ವೆಶನ್ ಸ್ಟಾರ್ಟ್ ಮಾಡಿ ಅದೇನಾದ್ರು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಬಿಟ್ಟೆ ಅಂದ್ರೆ ಯಾ ಇನ್ನು ಮಾಡ್ಬೇಕು ಅಂತ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇತ್ತು. ನಾನು ಆಲ್ಮೋಸ್ಟ್ ಒಂದು 100 pages ಫುಲ್ ಬುಕ್ ಅನ್ನ ಖಾಲಿ ಮಾಡಿದೀನಿ, ಅಷ್ಟು ಪ್ರಾಕ್ಟೀಸ್ ಮಾಡಿದೀನಿ. ಅಂದ್ರೆ ಅಷ್ಟು ಪ್ರಾಬ್ಲಮ್ಸ್ ಅನ್ನ ನಾನೇ ಕೂತು ಆನ್ಸರ್ ಸಾಲ್ವ್ ಮಾಡೋದು, ಆಮೇಲೆ ಲಾಸ್ಟ್ ಅಲ್ಲಿ ತೆಗೆದು ಬಿಟ್ಟು ಆನ್ಸರ್ ಏನು ಅಂತ ಚೆಕ್ ಮಾಡೋದು, ಆನ್ಸರ್ ಕರೆಕ್ಟ್ ಆಗಿದ್ರೆ ಖುಷಿ ಪಡೋದು, ಈ ತರ ತುಂಬಾ ಸಾಲ್ವ್ ಮಾಡಿದೀನಿ ನಾನು. ಆಯ್ತಾ, ಇದು ಬಂದ್ಬಿಟ್ಟು ರೀಸನಿಂಗ್. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಬಂತು ಮ್ಯಾಥ್ಸ್. ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಬೇಸಿಕ್ ಆಗಿ HCF, LCM ಇದೆಲ್ಲ ಮಾಡಕ್ಕೆ ಗೊತ್ತಿರಬೇಕು. ಸಿಂಪ್ಲಿಫಿಕೇಶನ್ಸ್, ಫೈಂಡ್ ಎಕ್ಸ್, ಇದೆಲ್ಲ ತುಂಬಾ ತಲೆ ತಿನ್ನೋ ಕೆಲಸಗಳು. ಬಟ್ ಆದ್ರೆ ಈ ಫೈಂಡ್ ಎಕ್ಸ್ ಆಗಿರ್ಬೋದು, ಸಿಂಪಲ್ ಆಗಿರುವಂತ ಸಿಂಪ್ಲಿಫಿಕೇಶನ್ಸ್, ಪ್ರೊಪೋರ್ಷನ್ಸ್, ರೇಷಿಯೋಸ್ ಅಂಡ್ ಪ್ರೊಪೋರ್ಷನ್ಸ್ ಅಲ್ಲಿ ಕೇಳ್ತಾರೆ. ಪರ್ಸೆಂಟೇಜ್ ಕಂಡುಹಿಡಿಯೋದು ಕೇಳ್ತಾರೆ, ಆವರೇಜಸ್ ಕೇಳ್ತಾರೆ. ಆಮೇಲೆ ಇಲ್ಲೂ ಅಷ್ಟೇ, ಕಿಲೋಮೀಟರ್ ಪರ್ ಆರ್ ಅದೆಲ್ಲ ಕೇಳ್ತಾರೆ. ಓಕೆನಾ, ಸೇಮ್ ಅದೇ ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಅಥವಾ ಒಂದು ಟ್ಯಾಂಕ್ ಆಗಿರ್ಬೋದು, ಒಂದು ಟ್ಯಾಂಕ್ ತರ ಫಿಲ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕ್ ನ ಒಂದು ಟ್ಯಾಂಕ್ ನ ಫಿಲ್ ಮಾಡಕ್ಕೆ ಇಷ್ಟಾರ ಆಯ್ತು, ಇನ್ನೊಂದು ಟ್ಯಾಂಕ್ ನ ಎರಡು ಟ್ಯಾಪ್ ಇಂದ ಫಿಲ್ ಮಾಡ್ತಾ ಇರ್ತಾರೆ. ಒಂದು ಟ್ಯಾಂಕ್ ನ ಒಂದು ಟ್ಯಾಪ್ ಇಂದ ಫಿಲ್ ಮಾಡ್ತಾ ಇರ್ತಾರೆ. ಸೊ ಈ ಎರಡು ಟ್ಯಾಪ್ ಇಂದ ಫಿಲ್ ಮಾಡ್ತಾ ಇರೋ ಟ್ಯಾಂಕ್ ನ ಫಿಲ್ ಮಾಡಕ್ ಎಷ್ಟ್ ಅವರ್ ಆಗುತ್ತೆ, ಒಂದು ಟ್ಯಾಪ್ ಇಂದ ಫಿಲ್ ಮಾಡಕ್ ಎಷ್ಟಾಗುತ್ತೆ ಅಂತ ಅವರೇ ಕೊಟ್ಟಿರ್ತಾರೆ ಅವರ್. ಆದ್ರೆ ಎರಡ್ ಟ್ಯಾಪ್ ಹಾಕಿದಾಗ ಎಷ್ಟ್ ಅವರ್ ತಗೊಳುತ್ತೆ ಅನ್ನೋದು, ಈ ತರ ಕ್ವೆಶನ್ಸ್ ಎಲ್ಲ ಜಾಸ್ತಿ ಕೇಳ್ತಾರೆ. ಆಮೇಲೆ ಅದೇ ಅವರ್ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ ಇದ್ರಲ್ಲಿ. ಆಯ್ತಾ, ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಕ್ವೆಶನ್ಸ್ ಎಲ್ಲ ಇನ್ನು ಅಷ್ಟು ಕೇಳಲ್ಲ. ಏಜ್ ಕಂಡುಹಿಡಿಯೋದು, ಅದೇ ಇವಾಗ ನಿಮ್ ಏಜ್ 5 years ಇರುತ್ತೆ, ಅವಾಗ ನಿಮ್ ಫಾದರ್ ಏಜ್ 45 years ಇರುತ್ತೆ, ನಿಮ್ ಫಾದರ್ 65 ಬಂದಾಗ ನಿಮ್ ಮದರ್ಗೆ ಎಷ್ಟ್ ಏಜ್ ಆಗಿರುತ್ತೆ, ಈ ತರ ಏನೇನೋ ಏಜ್ ಕ್ವೆಶನ್ ಕೇಳ್ತಾರೆ. ಏಜ್ ಕ್ವೆಶನ್ಸ್ ನ ನೋಡ್ಕೊಳ್ಳಿ, ಅದು ಕೇಳ್ತಾರೆ. ಅದಾದ್ಮೇಲೆ ಚಾರ್ಟ್ಸ್ ಅಂಡ್ ಗ್ರಾಫ್ಸ್ ಕೇಳ್ತಾರೆ. ಕೋರಿಲೇಷನ್ ರಿಗ್ರೆಷನ್ ಎಲ್ಲ ಕೇಳಲ್ಲ ನಮ್ಗೆ, ಇವಾಗ ಇದೆ ಅದು MBA ಸಿಲೆಬಸ್ ಅಲ್ಲಿ ಇದೆ ಕೋರಿಲೇಷನ್ ರಿಗ್ರೆಷನ್, ಇದೆಲ್ಲ ನಾವು UGL. ಒಂದೆರಡು ನಾನು ಹೇಳದ್ ಮರ್ತು ಬಿಟ್ಟಿದ್ದೆ, ಅದಕ್ಕೆ ಮತ್ತೆ ಸಿಲೆಬಸ್ ನೋಡ್ಬೇಕಾದ್ರೆ ನೆನಪಾಯ್ತು, ಅದಕ್ಕೆ ಹೇಳ್ಬಿಡೋಣ ಅದನ್ನು ಅಂತ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ವೆನ್ ಡಯಾಗ್ರಾಮ್ಸ್ ಬಂದ್ಬಿಟ್ಟು, ಇದು ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್ ಇದೆ ಅಲ್ವಾ,
ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ ನಿಜವಾಗ್ಲೂ ನೋಡ್ಕೊಳ್ಳಿ, ನಾನು ಅದು ಏನ್ ಬೇಡ ಅಂತ ಅನ್ಬಿಟ್ಟೆ, ಸಾರಿ ನಾನು ಅದು ಸಿಲೆಬಸ್ ಅಲ್ಲಿ ನೋಡಿರ್ಲಿಲ್ಲ. ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್ ನೋಡ್ಕೊಳ್ಳಿ, ಸ್ಟೇಟ್ಮೆಂಟ್ಸು ಕನ್ಕ್ಲೂಷನ್ಸ್ ಏನಿರುತ್ತೆ ಅಲ್ವಾ ಅದಕ್ಕೆ ವೆನ್ ಡಯಾಗ್ರಾಮ್ಸ್ ನ ನಾವು ಮಾಡಬೇಕು. ನೀವು ನೋಡಿದ್ರೆ ನಾನು ಹೆಂಗ್ ಪ್ರಾಕ್ಟೀಸ್ ಮಾಡಿದೀನಿ ಅಂತ ಈ ಬುಕ್ಕಲ್ಲೇ ಗೊತ್ತಾಗುತ್ತೆ. ವೆನ್ ಡಯಾಗ್ರಾಮ್ಸ್ ನ ನಾವು ಮಾಡಿದ್ರೆ ನಮ್ ಕ್ರ್ಯಾಕ್ ಮಾಡಬಹುದು ಆ ಸ್ಟೇಟ್ಮೆಂಟ್ ಮತ್ತೆ ಕನ್ಕ್ಲೂಷನ್ ನ. ವೆನ್ ಡಯಾಗ್ರಾಮ್ಸ್ ಮೂಲಕನೆ ಅದು ಕ್ರ್ಯಾಕ್ ಮಾಡಬೇಕು. ಓಕೆನಾ? ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಕೊಟ್ಬಿಟ್ಟು ಈ ಸ್ಟೇಟ್ಮೆಂಟ್ ಗೆ ಮತ್ತೆ ಈ ಕನ್ಕ್ಲೂಷನ್ ಗೆ ಯಾವ ವೆನ್ ಡಯಾಗ್ರಾಮ್ ಮ್ಯಾಚ್ ಆಗುತ್ತೆ ಅಂತ ಅವರೇ ವೆನ್ ಡಯಾಗ್ರಾಮ್ಸ್ ಕೊಟ್ಟಿರ್ತಾರೆ, ನೀವು ಆ ಸ್ಟೇಟ್ಮೆಂಟ್ ಗೆ ಮ್ಯಾಚ್ ಆಗೋ ವೆನ್ ಡಯಾಗ್ರಾಮ್ ನ ಕಂಡಿಡಿಬೇಕು. ಈ ತರ ಕ್ವಶನ್ ಕೇಳ್ತಾರೆ. ಅದಾದ್ಮೇಲೆ ಬ್ಲಡ್ ರಿಲೇಷನ್ಸ್ ಕ್ವಶನ್ಸ್, ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಇದು ಹೇಳ್ದೆ ಅನ್ಸುತ್ತೆ ಅವಾಗ್ಲೇನೆ. ಆಮೇಲೆ ಇನ್ನೊಂದು ಹೇಳೋದ್ ಮರ್ತ್ಬಿಟ್ಟೆ ನಾನು, ಇದು ಡೈರೆಕ್ಷನ್ ಕ್ವೆಶನ್ಸ್, ನಾರ್ತ್ ಈಸ್ಟ್ ಸೌತ್ ವೆಸ್ಟ್. ಅಂದ್ರೆ ಒಂದು ಟ್ರಾವೆಲ್ ಸ್ಟಾರ್ಟ್ ಆಗಿರುತ್ತೆ, ಈಗ ಒಂದ್ ಪರ್ಸನ್ ನಾರ್ತ್ ಇಂದ ಸ್ಟಾರ್ಟ್ ಮಾಡಿದಾನೆ, ರೈಟ್ ಗೆ ಹೋಗ್ತಾನೆ, ಲೆಫ್ಟ್ ಗೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ ಎಲ್ಲ ಹೇಳ್ಬಿಟ್ಟು ಅವ್ನ ಇವಾಗ ಸದ್ಯಕ್ಕೆ ಯಾವ ಡೈರೆಕ್ಷನ್ ಅಲ್ಲಿ ಇದಾನೆ ಅಂತ ಕೇಳ್ತಾರೆ. ಸೌತ್ ಈಸ್ಟ್ ಅಲ್ಲಿ ಇದಾನ, ಸೌತ್ ವೆಸ್ಟ್ ಅಲ್ಲಿ ಇದಾನ, ನಾರ್ತ್ ಈಸ್ಟ್ ಅಲ್ಲಿ ಇದಾನ, ನಾರ್ತ್ ವೆಸ್ಟ್ ಅಲ್ಲಿ ಇದಾನ, ಆ ತರ ಕಂಡಿಡಿಬೇಕು. ಆ ಕ್ವೆಶನ್ ಕೇಳ್ತಾರೆ 100% ಈ ತರ ಕ್ವೆಶನ್ಸ್ ಅಲ್ಲ, 100% ಬರೋ ಕ್ವೆಶನ್ಸ್ ಇದಲ್ಲ. ಆಮೇಲೆ ಟೈಮ್ ಸೀರೀಸು, ಟೈಮ್ ಸೀರೀಸ್ ಮತ್ತೆ ನಂಬರ್ ಸಿಸ್ಟಮ್ಸ್. ನಂಬರ್ ಸಿಸ್ಟಮ್ಸ್ ಅಂದ್ರೆ ಇವಾಗ ಒಂದ್ ಸೀರೀಸ್ ಇರುತ್ತೆ, 1, 4, 6, 8 ಆತರ. ಆಮೇಲೆ ಒಂದ್ ಕ್ವೆಶನ್ ಮಾರ್ಕ್ ಕೊಟ್ಟಿರ್ತಾರೆ, ಆಮೇಲೆ ಮತ್ತೆ 10, 20 ಆತರ ಸೀರೀಸ್ ಕಂಟಿನ್ಯೂ ಆಗ್ತಾ ಇರತ್ತೆ ನಂಬರ್ ಸೀರೀಸ್. ಆ ಕ್ವೆಶನ್ ಮಾರ್ಕ್ ಜಾಗದಲ್ಲಿ ಯಾವ್ದು ಬರುತ್ತೆ, ಆ ಕ್ವೆಶನ್ ಮಾರ್ಕ್ ಜಾಗದಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಅದರಲ್ಲಿ ಏನೋ ಒಂದು ಲಾಜಿಕ್ ಇರುತ್ತೆ ಅದರಲ್ಲಿ. ಇವಾಗ ಎಲ್ಲ ಮಲ್ಟಿಪಲ್ಸ್ ಆಫ್ 2 ಇರುತ್ತೆ, ಇಲ್ಲ ಎಲ್ಲಾನು 2+2 ಆಡ್ ಮಾಡ್ಕೊಂಡು ಹೋಗಿರ್ತಾರೆ, ಇಲ್ಲ -5 ಮಾಡ್ಕೊಂಡು ಹೋಗಿರ್ತಾರೆ, ಈ ತರ ಲಾಜಿಕ್ ಇರುತ್ತೆ. ಆ ಲಾಜಿಕ್ ನ ಕಂಡಿಡಿದು ಅದು ಕ್ರ್ಯಾಕ್ ಮಾಡಿ ನೀವು ಅಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಈ ತರ ಕ್ವೆಶನ್ ಪಕ್ಕ. ಸೊ ನೀವು ನೋಡಿದ್ರೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಪೇಜಸ್ ಅಲ್ಲಿ ಹೆಂಗ್ ಮುಚ್ಚಾಕಿದೀನಿ, ಹೆಂಗ್ ಬರ್ದಿದೀನಿ, ಅದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದೀನಿ ಅಂತ. ನಾನಂತೂ ಇದ್ರಲ್ಲೆಲ್ಲ ಪರ್ಫೆಕ್ಟ್ ಆಗಿದ್ದೆ, ಈ ನಂಬರ್ ಸೀರೀಸ್ ಕಂಡಿಡಿಯೋದ್ರಲ್ಲಿ, ಆಮೇಲೆ ಡೈರೆಕ್ಷನ್ಸ್ ಕಂಡಿಡಿಯೋದ್ರಲ್ಲಿ, ಇದೆಲ್ಲ ನಂಗೆ ತುಂಬಾ ಪರ್ಫೆಕ್ಟ್ ಆಗಿದೆ. ಕೋಡಿಂಗ್ ಡಿಕೋಡಿಂಗ್ ಮಾಡೋದ್ರಲ್ಲಿ ಇದೆಲ್ಲ ನನ್ಗೆ ಹೆಲ್ಪ್ ಆಯ್ತು, ಇದರಿಂದಾನೇ ನನ್ಗೆ ಆಕ್ಚುಲಿ ಜಾಸ್ತಿ ಮಾರ್ಕ್ಸ್ ಬಂದಿರೋದು ಅಂತಾನು ಹೇಳ್ಬೋದು. ಆಯ್ತಾ? ಇದನ್ನ ಒಂದನ್ನ ಹೇಳ್ಬೇಕಿತ್ತು, ಮತ್ತೆ ಆಡ್ ಆನ್ ಮಾಡ್ತಾ ಇದೀನಿ ಅದಕ್ಕೆ. ಸುಮ್ಮನೆ ಮಾತಾಡ್ತಾ ಇದ್ದೀನಿ ಗೈಸ್, ವಿಡಿಯೋನೇ ಆಗಿಲ್ಲ. ಸೊ ಮತ್ತೆ ಮಾತಾಡಬೇಕು ಇವಾಗ ಅಷ್ಟೆಲ್ಲ. ಸೊ ಆತರ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್, ಅವರ್ಸ್ ಪ್ರಾಬ್ಲಮ್ಸ್, ಆಮೇಲೆ ಟೈಮ್ ಪ್ರಾಬ್ಲಮ್ಸ್, ಈ ತರ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ. ಏಜ್ ಡಿಫ್ರೆನ್ಸ್ ಪ್ರಾಬ್ಲಮ್ಸ್ ಇದೆಲ್ಲ ಜಾಸ್ತಿ ಕೇಳ್ತಾರೆ. ಅಂಡ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಂದ್ರೆ, ಈ ಕಾಲೇಜಸ್ಗಳು ಫ್ರೀಯಾಗಿ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾರೆ, PGCET ಕೋರ್ಸಸ್. ಅವ್ರ ಕಾಲೇಜ್ ಪ್ರಮೋಟ್ ಆಗ್ಬೇಕು ಅಂತ ಕೂಡ, ಮತ್ತೆ ನಿಮ್ಗೂ ಹೆಲ್ಪ್ ಆಗ್ಲಿ ಅಂತ ಕೂಡ ಈ ತರ ಕೋರ್ಸಸ್ ನ ಅಟೆಂಡ್ ಮಾಡಿ. ನಾನು ಈ ತರದ ಒಂದು ಕೋರ್ಸಸ್ ನ ಅಟೆಂಡ್ ಮಾಡಿದ್ದೆ. ಶೇಷಾದ್ರಿಪುರಂ ಅವ್ರು ಕಂಡಕ್ಟ್ ಮಾಡಿದ್ರು ಲಾಸ್ಟ್ ಟೈಮು, ನಮ್ ಸುರಾನ ಕಾಲೇಜಲ್ಲೂ ಕಂಡಕ್ಟ್ ಮಾಡಿದ್ರು. ಅಕಸ್ಮಾತ್ ಏನಾರ ನಮ್ ಸುರಾನ ಕಾಲೇಜಲ್ಲಿ ಈ ವರ್ಷನೂ ಕಂಡಕ್ಟ್ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಬ್ಲಾಗ್ಸ್ ಮೂಲಕ. ಹೋಗಿ ಪ್ಲೀಸ್ ಅಟೆಂಡ್ ಮಾಡಿ, ನಮ್ ಕಾಲೇಜಲ್ಲೂ ಅಟೆಂಡ್ ಮಾಡಿ, ಬೇರೆ ಯಾವುದೇ ಕಾಲೇಜಲ್ಲಿ ಮಾಡ್ತಾ ಇದ್ರು ಅಟೆಂಡ್ ಮಾಡಿ. ಬಟ್ ಮೈನ್ ಥಿಂಗ್ ಏನಂದ್ರೆ, ನೀವು ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಸಿಲೆಬಸ್ ಎಲ್ಲ ನೋಡ್ಕೊಂಡಿರ್ಬೇಕು, ಯಾವ್ದಾದ್ರು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅವಾಗ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಒಂದು ಕ್ಲಾರಿಟಿ ಇರುತ್ತೆ ನಿಮ್ಗೆ. ಓಕೆನಾ? ಅವ್ರು ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಒಂದು ಎಂಥೂಸಿಯಾಸಮ್ ಇರುತ್ತೆ, ಯಾ ನಾನು ಈ ಪ್ರಾಬ್ಲಮ್ ಮಾಡಿದ್ದೆ, ಇದು ಈ ತರ ಇದರ ಅಂತ. ನನಗೆ ಹೆಂಗ ಆಗ್ತಾ ಇತ್ತು ಅಂದ್ರೆ, ನಾನು ಮುಂಚೆನೆ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಲ್ವಾ, ಈ ಕೋರ್ಸಸ್ ಅಟೆಂಡ್ ಮಾಡಿದಾಗ ಅಲ್ಲಿ ಹೇಳ್ಕೊಡ್ತಾ ಇದ್ರಲ್ವಾ, ಅದನ್ನ ಹೇಳ್ಕೊಡ್ಬೇಕಾದ್ರೆ ನನ್ಗೆ ವಾವ್ ನನ್ಗೆ ಗೊತ್ತು, ಅವ್ರಿಗಿಂತ ಮುಂಚೆ ನಾನು ಸಾಲ್ವ್ ಮಾಡ್ಬಿಟ್ಟಿರ್ತಾ ಇದ್ದೆ ಆ ಕ್ವೆಶನ್ಸ್ ನ. ಆಯ್ತಾ? ಒಂದ್ ಸೆಟ್ ಆಫ್ ಕ್ವೆಶನ್ಸ್ ಕೊಟ್ಟಿರ್ತಾರೆ, ನಾನೇ ಫಸ್ಟ್ ಸಾಲ್ವ್ ಮಾಡ್ಬಿಟ್ಟಿರ್ತಾ ಇದ್ದೆ. ನನ್ಗೆ ಅವಾಗ ಖುಷಿ ಆಗ್ತಿತ್ತು, ಅಯ್ಯೋ ನಾನು ಏನೋ ಪ್ರಿಪೇರ್ ಆಗಿದ್ದೀನಿ PGCET ಗೆ ಅಂತ. ಸೊ ಹಿಂಗಾಗುತ್ತೆ. ಅದಕ್ಕೆ ಫಸ್ಟ್ ನೀವು ಏನಾದ್ರೂ ಸ್ವಲ್ಪ ಬೇಸಿಕ್ ಆದ್ರೂ ತಿಳ್ಕೊಂಡಿರಿ, ಕ್ರ್ಯಾಶ್ ಕೋರ್ಸಸ್ ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಏನಾದ್ರು ತಿಳ್ಕೊಂಡಿರಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ದೆನ್ ಅಷ್ಟೇ, ಈ ತರ ಒಂದಷ್ಟು 10 ಇಯರ್ಸ್ ಪೇಪರ್ಸ್ ನ ಸಾಲ್ವ್ ಮಾಡಿ, ಅದಾದ್ಮೇಲೆ ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದನ್ನ ಕೂತು ಸುಮ್ನೆ ಸಾಲ್ವ್ ಮಾಡ್ತಾರೆ. ಏನ್ ಗೊತ್ತಾ, ಯುವರ್ ಎಫರ್ಟ್ಸ್ ಪೇಸ್ ಯು ಅಷ್ಟೇ. ಆಯ್ತಾ? ನನಗೂ ಇವಾಗ ನಾನು ಪ್ರಾಕ್ಟೀಸ್ ಮಾಡಿದ್ದು ಅಥವಾ ನಾನು ಓದ್ಕೊಂಡಿದ್ದು ಯಾವ್ದು ಬಂದಿರಲಿಲ್ಲ, ಯಾವ್ದಂದ್ರೆ ಯಾವ್ದು ಬಂದಿರಲಿಲ್ಲ. ಬಟ್ ಸಿಮಿಲರ್ ಪ್ರಾಬ್ಲಮ್ಸ್ ಬಂದಿತ್ತು, ನಾನು ಮಾಡಿದೆ, ನಾನು ಎಫರ್ಟ್ಸ್ ಹಾಕಿದ್ದೆ, ಸೊ ನನ್ಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ತು. ಹಂಗೆ ನೀವು ಎಫರ್ಟ್ಸ್ ಹಾಕಿದ್ರೆ ನಿಮಗೂ ಒಂದು ಗುಡ್ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬೋದು. ಅಷ್ಟೇ, ಚೆನ್ನಾಗಿ ಓದ್ಕೊಳ್ಳಿ PGCET ಗೆ. ಇನ್ನು ಟೈಮ್ ಇದೆ ಅನ್ಸುತ್ತೆ ನಿಮ್ದು, UG ಎಕ್ಸಾಮ್ಸ್ ಮುಗಿದ್ಮೇಲೆ ಓದಕ್ ಸ್ಟಾರ್ಟ್ ಮಾಡಿ. July 14th ಎಕ್ಸಾಮ್ಸ್ ಇದ್ರೆ ದಯವಿಟ್ಟು ಇವಾಗಿಂದ ಓದಕ್ ಸ್ಟಾರ್ಟ್ ಮಾಡಿ. July 14th ಇರಲ್ಲ, ಪೋಸ್ಟ್ಪೋನ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಪೋಸ್ಟ್ಪೋನ್ ಆಗದ ತರ ಇದ್ರೆ ಆರಾಮಾಗಿ ಒಂದ್ 20 ಡೇಸ್ ಎಫರ್ಟ್ ಹಾಕಿ ಓದ್ಬಿಟ್ರೆ ಸಾಕು ಗೈಸ್, ಒಳ್ಳೆ ರ್ಯಾಂಕಿಂಗ್ ತಗೊಂಡು
ಅರ್ಧಕ್ಕರ್ಧ ಫೀಸ್ ಅಲ್ಲಿ ಕಾಲೇಜಿನ ಜಾಯಿನ್ ಆಗ್ಬೋದು. ನೋಡಿ ನಿಮ್ ಕೈಲೇ ಇದೆ, ಫೀಸ್ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಅಷ್ಟು ಡಿಫ್ರೆನ್ಸ್ ಆಗುತ್ತೆ. ಪಿ ಜಿ ಸಿಟಿ ಒಳ್ಳೆ ರ್ಯಾಂಕ್ ಇದ್ರೆ ಅಲ್ವಾ, ಸೊ ನಿಮ್ಗೂ ಹೆಲ್ಪ್ ಆಗುತ್ತೆ, ಅದು ಫಿನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಹೈಯರ್ ಸ್ಟಡೀಸ್ಗೆ ಅಂಡ್ ಆಲ್. ಸೊ 120 ಡೇಸ್ ಎಫರ್ಟ್ಸ್ ಹಾಕಿ ಕೂತ್ಕೊಂಡು ಓದಿ ಆಯ್ತಾ. ದಟ್ಸ್ ಇಟ್, ಇಷ್ಟು ಹೇಳ್ಬೇಕಿತ್ತು ನಾನು, ಹೇಳಿದೀನಿ ನಾನ್ ಹೆಂಗ್ ಓದ್ತಾ ಇದ್ದೆ ಅನ್ನೋದು ಹೇಳಿದೀನಿ. ನೀವು ಕೇಳಿದ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಿದೀನಿ. ನನಗೆ ಗೊತ್ತಿರೋ ಅಷ್ಟು ನಾನ್ ಪ್ರಿಪೇರ್ ಆಗಿದ್ದಷ್ಟು ವಿಷಯಗಳನ್ನ ನಾನು ಮಾತಾಡಿದೀನಿ ಕೂಡ. ನನ್ ಕಡೆಯಿಂದ ನಾನು ಏನ್ ಕೊಡ್ಬೇಕು ಅದನ್ನ ಕೊಟ್ಟಿದೀನಿ, ನಿಮ್ ಕಡೆಯಿಂದ ನೀವು ಎಫರ್ಟ್ಸ್ ಹಾಕ್ಬೇಕು, ಓದ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಅದಾದ್ಮೇಲೆ ನೀವ್ ಹೇಳ್ದಂಗೆ ನಿಮ್ನ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಆದಷ್ಟು ಬೇಗ ಮಾಡ್ತಾ ಇದೀನಿ, ಆದಷ್ಟು ಬೇಗ ಅಪ್ಲೋಡ್ ಕೂಡ ಮಾಡ್ತೀನಿ. ಸೊ ನಿಮ್ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಅಂಡ್ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಷ್ಟೇ ಆಯ್ತಾ. ಸೊ ಅಷ್ಟೇ, ದಟ್ಸ್ ಇಟ್ ಫಾರ್ ಟುಡೇ ವ್ಲಾಗ್ಸ್. ದಿಸ್ ಇಸ್ ಟೈಮ್ ಟು ಎಂಡ್ ದಿಸ್ ವ್ಲಾಗ್ ಗೈಸ್. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್ ಫಾರ್ ಮೈ ವ್ಲಾಗ್ಸ್ ಅಂತ ಹೇಳ್ತಾ ಮತ್ತೆ ಸಿಗುವ ಸಿಗ್ತಾ ಇರುವ. ಅಂಟಿಲ್ ದೆನ್ ಮಿಸ್ ಮೀ, ಬೈ ಬೈ.